श्रीगुरुभ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं वन्दे वन्देभवघ्नमरासुरसिद्धवन्द्यं नारायणं नमस्कृत्य नरं चैव देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयं तु भवन्तः सर्व एव हि नौमिन्यायसुधादिकृज्जयमुनीन् श्रीपादराट्सन्मणीन् व्यासारियान् विविधागमब्धिविहरान् श्रीवादिराजानपि वंदे हंसपर रघुत्मगुरून् वैदग्यपारा श्री सत्यौरत राघवेन्द्र मुनिपद्बोधसध्यान सत्याकजोत्थान पंचाश्वपूजका सत्यमोदतीर्थार नौमिन्यायसुधार ಶ್ರೀಕೃಷ್ಣ ಪರಮಾತ್ಮ ಪಂಕ್ತಿ ಪಾವನರು ಯಾರು ಯಾವ ತರಹದ ಜನರು ಸತ್ಕಾರಕ್ಕೆ ಅರ್ಹರಲ್ಲ ಇವುಗಳನ್ನೆಲ್ಲ ಹಿಂದೆ ತಿಳಿಸಿದ್ದಾನೆ ಹಾಗೆ ಮುಂದೆ ಹೇಳ್ತಾ ಸರ್ವೇ ವೇದ ಸಹ ಸಂಖ್ಯಂ ಸಾಂಖ್ಯಂ ಪುರಾಣ ಚ ಜನ್ಮ ನೈತಾ ಸರ್ವಾಣಿ ಗತಿರ್ಭವಂತ ಶಿಲವ್ಯಪೇತ ನೃಪದ್ವಿಜ್ ಯುಧಿಷ್ಠಿರ ವೇದಗಳ ಅಧ್ಯಯನವನ್ನು ಮಾಡಿ ಶಿಕ್ಷ ಕಲ್ಪ ವ್ಯಾಕರಣ ಛಂದಸ್ಸು ಜ್ಯೋತಿಷ್ಯ ನಿರುಕ್ತ ಈ ಎಲ್ಲ ಷಡಂಗಗಳ ಅಧ್ಯಯನವನ್ನೂ ಮಾಡಿ ಇನ್ನಿತರ ಶಾಸ್ತ್ರಗಳನ್ನು ತತ್ವಶಾಸ್ತ್ರ ಪುರಾಣಗಳು ಮೊದಲಾದ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಉತ್ತಮ ಕುಲದಲ್ಲಿ ಪ್ರಸೂತನಾದಂತಹ ವ್ಯಕ್ತಿಯಾಗಿದ್ದರೂ ಕೂಡ ಚಾರಿತ್ರ್ಯ ಸಂಪನ್ನನಾಗದೇ ಇದ್ದರೆ ಈ ಎಲ್ಲ ಗುಣಗಳಿದ್ದು ವ್ಯರ್ಥ ಶೀಲವ್ಯಪೇತಸ್ಯ ನೃಪದ್ವಿಜಸ ಶೀಲ ಶುದ್ಧವಾದ ಚಾರಿತ್ರ್ಯ ಎಂಬ ಒಂದು ಗುಣವಿಲ್ಲ ಅಂತಾದರೆ ಈ ಎಲ್ಲ ಜ್ಞಾನ ಸಂಪತ್ತು ಇದ್ದರೂ ಕೂಡ ಅದು ವ್ಯರ್ಥವಾಗುತ್ತೆ ಆದ್ದರಿಂದ ಚಾರಿತ್ರ ಸಂಪನ್ನರೂ ಆಗಿರಬೇಕು ಸದಾಚಾರ ಸಂಪನ್ನರಾಗಿರಬೇಕು ಜ್ಞಾನವಂತರೂ ಆಗಿರಬೇಕು ಅಂಥವರು ಶ್ರೇಷ್ಠ ಸತ್ಪಾತ್ರರು ಎಂಬುದಾಗಿ ಶಾಸ್ತ್ರದ ದೃಷ್ಟಿಯಲ್ಲಿ ಹೇಳಲ್ಪಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ ಗ್ರಹಣ ಕಾಲದಲ್ಲಿ ವಿಶುವ ಪರ್ವಕಾಲದಲ್ಲಿ ಮೇಷ ಸಂಕ್ರಮಣ ತುಲಾ ಸಂಕ್ರಮಣ ಮಕರ ಸಂಕ್ರಮಣ ಹಾಗೂ ಕರ್ಕ ಸಂಕ್ರಮಣ ಅಯನಾಂತೆ ದಕ್ಷಿಣಾಯನ ಪರ್ವಕಾಲ ಹಾಗೂ ಉತ್ತರಾಯಣ ಪರ್ವಕಾಲದಲ್ಲಿ ಮಘ ನಕ್ಷತ್ರಗಳು ಹಾಗೂ ಪುತ್ರೋತ್ಸವ ಆದಾಗ ಗಯಾ ಮೊದಲಾದ ಕ್ಷೇತ್ರಗಳಿಗೆ ಹೋದಾಗ ಏನು ದಾನವನ್ನು ಮಾಡುತ್ತಾನೋ ಆ ದಾನ ಇದು ಸಾವಿರ ಸಾವಿರ ಪಟ್ಟು ಹೆಚ್ಚು ಫಲವನ್ನು ಕೊಡುತ್ತೆ ದತ್ತಂಭವೇ ನಿಷ್ಕ ತುಲ್ಯಂ ಒಂದು ದುಡ್ಡು ಕೊಟ್ಟರೆ ಅದು ಸಾವಿರ ನಾಣ್ಯಗಳನ್ನು ಬಂಗಾರದ ನಾಣ್ಯಗಳನ್ನು ಕೊಟ್ಟಂತಹ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಅದರಂತೆ ವೈಶಾಖ ಮಾಸದ ತೃತೀಯ ಅಕ್ಷಯ ತೃತೀಯ ಕಾರ್ತಿಕ ಶುದ್ಧ ತೃತೀಯ ಅದರಂತೆ ಭಾದ್ರಪದ ಕೃಷ್ಣ ಪಕ್ಷ ತ್ರಯೋದಶಿ ಮಾಘ ಮಾಸದ ಅಮಾವಾಸ್ಯೆ ಸೂರ್ಯ ಚಂದ್ರರ ಗ್ರಹಣಗಳು ಇದೀಗ ತಿಳಿಸಿದಂತೆ ಪರ್ವಕಾಲಗಳು ದಕ್ಷಿಣಾಯನ ಪರ್ವಕಾಲ ಉತ್ತರಾಯಣ ಪರ್ವಕಾಲ ಈ ಕಾಲಗಳಲ್ಲಿ ಪಿತೃಗಳ ಪ್ರೀತಿಗಾಗಿ ನೀಡಿದ ತಿಲತರ್ಪಣ ಇದು ಮಹಾಫಲವನ್ನು ಕೊಡುತ್ತೆ ಇದು ರಹಸ್ಯವಾದಂತಹ ವಿಚಾರ ಅಂತ ಕೃಷ್ಣ ಹೇಳ್ತಾನೆ ಪಾನೀಯಮಪ್ಯತ್ರ ತಿಲೈರ್ವಿಮಿಶ್ರಂ ದೃಭ್ಯ ಪ್ರಯತೋ ಮನುಷ್ಯ ಸಮಸಹಸ್ರಂ ರಹಸ್ಯಮೇತತ್ ಪಿತರೋ ವದಂತಿ ಆ ಕಾಲದಲ್ಲಿ ಪಿತೃಗಳ ಪ್ರೀತಿಗಾಗಿ ತಿಲತರ್ಪಣವನ್ನು ಕೊಟ್ಟರೆ ಆ ತಿಲತರ್ಪಣ ಇದು ಅಪಾರವಾದಂತಹ ಪುಣ್ಯವನ್ನು ಕೊಡುತ್ತೆ ಒಂದು ಸಾವಿರ ವರ್ಷ ಪಿತೃಗಳ ಪ್ರೀತಿಗಾಗಿ ಶ್ರಾದ್ದವನ್ನು ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಈ ಕಾಲದಲ್ಲಿ ತಿಲತರ್ಪಣವನ್ನು ಕೊಟ್ಟರೆ ಬರುತ್ತೆ ವೈಶಾಖ ಶುದ್ಧ ತೃತೀಯ ಕಾರ್ತಿಕ ಶುದ್ಧ ತೃತೀಯ ಭಾದ್ರಪದ ಕೃಷ್ಣ ತ್ರಯೋದಶಿ ಭಾದ್ರಪದ ಮಾಸದಲ್ಲಿ ಪಕ್ಷಮಾಸ ಪ್ರತಿನಿತ್ಯ ಉಂಟು ವಿಶೇಷವಾಗಿ ತ್ರಯೋದಶಿ ಮಾಘ ಮಾಸದ ಅಮಾವಾಸ್ಯೆ ಹಾಗೂ ಗ್ರಹಣ ಪರ್ವಕಾಲಗಳಲ್ಲಿ ತಿಲತರ್ಪಣವನ್ನು ಕೊಡುವುದು ಅಷ್ಟು ಮಹಾಫಲಪ್ರದವಾಗಿದೆ ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಇನ್ನು ಬಂದಂತಹ ಅತಿಥಿಗಳಿಗೆ ಶ್ರಾದ್ದಾದಿ ಕರ್ಮಗಳೇ ಇರಬಹುದು ಅಥವಾ ದೇವತಾ ಕಾರ್ಯಗಳೇ ಇರಬಹುದು ಆ ಕಾಲದಲ್ಲಿ ಬಂದವರಿಗೆಲ್ಲರಿಗೂ ಕೂಡ ಅವರವರ ಯೋಗ್ಯತೆ ಆರೋಗ್ಯ ವಯಸ್ಸು ಯೋಗ್ಯತೆ ಇವುಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅವರಿಗೆ ಪಂಕ್ತಿಯಲ್ಲಿ ವಿತರಣೆಯನ್ನು ಮಾಡಬೇಕೇ ಹೊರತು ಯೋಗ್ಯತೆ ಸಮಾನವಾಗಿದ್ದರೂ ಕೂಡ ವಿಷಮವಾಗಿ ಅನ್ನದ ವಿತರಣೆಯನ್ನು ಮಾಡಬಾರದು ಯಸ್ವೇಕ ಪಂಕ್ತ್ಯ ವಿಷಮಂ ದದಾತಿ ಸ್ನೇಹಾಧ್ವಯಾ ದ್ವಾಯ ದಿವಾರ್ಥಹೇತೋ ಕ್ರೂರಂ ದುರಾಚಾರ ಮಾನಾತ್ಮವಂತಂ ಬ್ರಹ್ಮಘ್ನ ಮೇ ಒಬ್ಬರ ಮೇಲಿನ ಸ್ನೇಹದಿಂದ ಅವರಿಗೆ ಬಹಳ ಹಾಕಿ ಇನ್ನೊಬ್ಬರಿಗೆ ಹಾಕದೇ ಇರಬಹುದು ಅಥವಾ ಭಯದಿಂದ ಹಾಕದೇ ಇದ್ದರೆ ಅವರು ಬೈದು ಬಿಡ್ತಾರೆ ಅಂತ ಬೈಯುವವರಿಗೆ ಹಾಕಿ ಬಯದೆ ತಮ್ಮ ಪಾಡಿಗೆ ತಾವು ಶಾಂತವಾಗಿ ಊಟ ಮಾಡುವವರಿಗೆ ಹಾಕದೇ ಇರಬಹುದು ಅಥವಾ ಅರ್ಥಹೇತೋ ಹಣ ಕೊಟ್ಟವರಿಗೆ ಹಾಕಿ ಹಣ ಕೊಡದವರಿಗೆ ಹಾಕದೇ ಇರ್ಬೋದು ಸ್ನೇಹ ಭಯ ಅಥವಾ ಹಣ ಈ ಯಾವುದೇ ಕಾರಣಕ್ಕಾಗಿ ಪಂಕ್ತಿಯಲ್ಲಿ ವ್ಯತ್ಯಾಸ ಮಾಡಿದರೂ ಕೂಡ ಬ್ರಹ್ಮಹತ್ಯಾ ದೋಷ ಬರುತ್ತೆ ಎಂಬುದಾಗಿ ಹೇಳುತ್ತಾರೆ ಏಷಾಂ ಯಶಾಂ ಸಂತಿ ನಿತ್ಯಂ ರಮಂತೆ ಪರಲೋಕಮೂಢಾ ತೇಷಾಮಯಂ ಶತ್ರು ಬರಘ್ನ ಲೋಕೋ ಸುಖಂ ದೇಹ ಸುಖೇರತಾನಾಂ ಬೇಕಾದಷ್ಟು ಸಂಪತ್ತಿದೆ ಆದರೆ ಪರಲೋಕದ ಚಿಂತೆ ಇಲ್ಲ ಕೇವಲ ಇಹಲೋಕದ ಸುಖವನ್ನು ಅನುಭವಿಸುವುದರಲ್ಲಿ ಯಾರು ಆಸಕ್ತರಾಗಿದ್ದಾರೆ ಅಂಥವರಿಗೆ ತತ್ಕಾಲದಲ್ಲಿ ಸುಖ ಅಂತನಿಸಿದರೂ ಕೂಡ ಪರಲೋಕದಲ್ಲಿ ಪುನರ್ಜನ್ಮದಲ್ಲಿ ಅವರಿಗೆ ಸುಖ ಕಾಣುವುದಕ್ಕಾಗೋದಿಲ್ಲ ಏಚೈವ ಚ ಮುಕ್ತಿಸಿ ಪ್ರಯುಕ್ತ ಸ್ವಾಧ್ಯಾಶೀಲ ಜರಯಂತಿ ದೇಹಂ ಜಿತೇಂದ್ರಿ ನಿವಿಷ್ಟಾಸ್ತಾ ಅಸೌಚ ಚಾಪಿ ಪರಶ್ಚ ಲೋಕಃ ಯಾರು ತಪಸ್ಸಲ್ಲಿ ಆಸಕ್ತರಾಗಿದ್ದಾರೆ ಪಾಠ ಪ್ರವಚನಗಳಲ್ಲಿ ಸ್ವಾಧ್ಯಾಯದಲ್ಲಿ ಆಸಕ್ತರಾಗಿದ್ದಾರೆ ವೇದಾದಿಶಾಸ್ತ್ರಗಳ ಅಧ್ಯಯನ ಮಾಡುತ್ತಾರೆ ದೇಹವನ್ನು ನಾನಾ ವಿಧವಾದ ವ್ರತ ನಿಯಮ ಉಪವಾಸಗಳಿಂದ ಜೀರ್ಣಗೊಳಿಸ್ತಾರೆ ಇಂದ್ರಿಯ ನಿಗ್ರಹ ಮಾಡುತ್ತಾರೆ ಪರೋಪಕಾರದಲ್ಲೇ ಆಸಕ್ತರು ಅಂಥವರಿಗೆ ಮಾತ್ರ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಪುನರ್ಜನ್ಮದಲ್ಲಿಯೂ ಸುಖ ಇದೆ ಇಲ್ಲದಿದ್ದರೆ ಅವರಿಗೆ ಸುಖ ಇಲ್ಲ ಎಂಬ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಧರ್ಮದ ಸಾರವನ್ನು ಉಪದೇಶ ಮಾಡಬೇಕು ಅಂತ ಯುಧಿಷ್ಠಿರ ಮತ್ತೆ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ತನ್ನ ಪರಮಭಕ್ತನಾದಂತಹ ಸ್ವಯಂಭವ ಮನು ಆ ಮನುವಿನ ಮೇಲೆ ಅಷ್ಟು ಪ್ರೀತಿ ವಾತ್ಸಲ್ಯ ಅನ್ನೋದಕ್ಕೋಸ್ಕರನೇ ಪೃಥು ಚಕ್ರವರ್ತಿ ತಾನು ಪೃಥ್ವಿಯನ್ನು ದಂಡನ ಮಾಡುವುದಕ್ಕೆ ಹೊರಟ ಬಿತ್ತಿದ ಬೀಜವನ್ನು ನೀನು ಬೆಳೆಸ್ತಾ ಇಲ್ಲ ನುಂಗ್ತಾ ಇದ್ದಿ ನಿನ್ನನ್ನು ಶಾಸನ ಮಾಡ್ತೇನೆ ಎಂದಾಗ ಆಕಳಿನ ರೂಪವನ್ನು ತಾಳಿ ಗೋ ಪೃಥ್ವಿ ಓಡಲಿಕ್ಕೆ ಪ್ರಾರಂಭ ಮಾಡುತ್ತಾಳೆ ಕೊನೆಗೊಂದು ಕಡೆಗೆ ನಿಂತು ಹೇಳ್ತಾಳೆ ನನ್ನನ್ನು ಹೊಡೆದೇನು ಮಾಡ್ತೀಯಾ ನನ್ನ ಮನಸ್ಸಿನಲ್ಲಿ ಏನಿದೆ ತಿಳಿದುಕೋ ನಾನು ಯಾಕೆ ಕೊಡ್ತಾ ಇಲ್ಲ ಎಲ್ಲರೂ ಅಧಾರ್ಮಿಕರಾಗಿದ್ದಾರೆ ವೇನ ನಿಮ್ಮ ತಂದೆ ಮಹಾ ದುಷ್ಟ ಯಜ್ಞ ಇಲ್ಲ ಯಾಗ ಇಲ್ಲ ನಾನು ಇರೋದೇ ಪರಮಾತ್ಮನ ಪ್ರೀತಿಗಾಗಿ ಯಾಗಾದಿಗಳಿಗೆ ಧಾನ್ಯ ಕೊಡಬೇಕು ಅಂತ ಕೇವಲ ಯಾರೋ ಒಬ್ಬರಾದರೂ ಮಾಡಬೇಕಲ್ಲ ಎಲ್ಲರೂ ಸ್ವಾರ್ಥಪರರಾಗಿ ಅಥವಾ ಭಕ್ತಿ ಇದ್ದವರೂ ಯಜ್ಞ ಮಾಡದಂತೆ ನಿಮ್ಮ ವೇನ ವ್ಯವಸ್ಥೆ ಮಾಡಿದ್ದ ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಧಾನ್ಯವನ್ನು ಕೊಡಲಿ ಸಜ್ಜನರನ್ನು ತೋರಿಸು ನಾನು ಆಕಳು ಆಕಳಿನ ರೂಪದಲ್ಲಿ ನಾನಿದ್ದೇನೆ ಸಜ್ಜನರು ಯಾರಿದ್ದಾರೆ ಅವರು ಕರುವಿನ ರೂಪದಲ್ಲಿ ಬರಲಿ ಅವರೇನು ಬೆಳಿತಾರೋ ಅದನ್ನು ನಾನು ಕೊಡ್ತೇನೆ ಅಂತ ಆಗ ಸ್ವಯಂಭುವ ಮನುವನ್ನೇ ಕರುವಾಗಿ ಮಾಡಿ ಪೃಥ್ವರಾಜ ಮುಂದೆ ಬಿಟ್ಟಾಗ ಆ ಪೃಥ್ವಿ ಎಲ್ಲ ವಿಧವಾದಂತಹ ಸಂಪತ್ತನ್ನು ಆ ಸಂದರ್ಭದಲ್ಲಿ ಹಾಲಿನ ರೂಪದಲ್ಲಿ ಕೊಟ್ಟು ಅದೇ ನಾನಾ ವಿಧವಾದ ಸಸ್ಯ ಸಂಪತ್ತು ಧಾನ್ಯ ಸಂಪತ್ತಾಗಿ ಪರಿಣಾಮವನ್ನು ಹೊಂದಿದೆ ಅಂತನ್ನುವ ಮಾತನ್ನು ಭಾಗವತದ ಚತುರ್ಥ ಸ್ಕಂಧದಲ್ಲಿ ನಾವು ಕೇಳ್ತೇವೆ ಹೀಗಾಗಿ ಅವನ ಮೇಲೆ ವಾತ್ಸಲ್ಯ ಅಂದರೆ ನಿಜವಾದ ವತ್ಸ ಅವನು ವತ್ಸನ ಮೇಲೆ ವಾತ್ಸಲ್ಯ ಮಾಡದೆ ಇನ್ಯಾರ ಮೇಲೆ ವಾತ್ಸಲ್ಯ ಮಾಡ ಅಂತಹ ಅತ್ಯಂತ ಪರಮ ನೋಡಿ ಪೃಥ್ವಿ ಅಂದರೆ ಪರಮಾತ್ಮನ ಮಡದಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ತಾನೇ ನೀವೆಲ್ಲ ಪ್ರಾರ್ಥನೆ ಮಾಡ್ತೀರಿ ಹೀಗಾಗಿ ಮತ್ತು ತಾಯಿಯಾದ ಪೃಥ್ವಿಗೆ ಮನುವಿನ ಮೇಲೆ ಅಷ್ಟು ವಾತ್ಸಲ್ಯ ಇದ್ದರೆ ಪರಮಾತ್ಮನಿಗೂ ವಾತ್ಸಲ್ಯ ಇದೆ ಮುಖ್ಯವಾಗಿ ಆ ಮನುವಿನಲ್ಲಿ ಪೃಥ್ವಿಯಲ್ಲಿ ಅಂತರ್ಯಾಮಿಯಾದ ಭೂದೇವಿ ಲಕ್ಷ್ಮೀ ದೇವಿ ಅವಳಿಗೆ ಮನುವಿನ ಮೇಲೆ ವಾತ್ಸಲ್ಯ ಈ ಧರಾದೇವಿಗೆ ಅಲ್ಲ ಧರಾದೇವಿಗಿಂತಲೂ ಮನು ಬಹಳ ಉತ್ತಮ ಆದರೆ ಆ ಧರಾದೇವಿಯಲ್ಲಿ ಅಂತರ್ಯಾಮಿಯಾದ ಆ ಪರಮಾತ್ಮನಿಗೆ ಲಕ್ಷ್ಮೀದೇವಿಗೆ ಮನುವಿನ ಮೇಲೆ ವಾತ್ಸಲ್ಯ ಇದೆ ಅಂತ ನಾವು ಭಾಗವತದಿಂದ ಕಾಣಬಹುದು ಇರಲಿ ಅಂತೂ ಶ್ರೀಮದ್ ಆಚಾರ್ಯರು ಕೂಡ ಗೀತಾ ಭಾಷ್ಯದಲ್ಲಿ ಅತ್ಯಂತ ಪ್ರೀತಿಯಿಂದ ಮನುವಿನ ವಾಕ್ಯಗಳ ಉದಾಹರಣವನ್ನು ಮಾಡ್ತಾರೆ ಇತಿ ಮಾನವೇ ಎಂಬುದಾಗಿ ಯದ್ವೈ ಮನುರವ ತದ್ಭೇಷಜಂ ಎಂಬುದಾಗಿಯೂ ಕೂಡ ಪ್ರಸಿದ್ಧಿ ಇದೆ ಶ್ರುತಿಯಲ್ಲಿ ಅದನ್ನು ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡಿದ್ದಾರೆ ಹೀಗಾಗಿ ಕೃಷ್ಣ ನೋಡಿ ಧರ್ಮಸಾರಂ ಮಹಾಪ್ರಾಜ್ಞೆ ಪ್ರೋತ್ತಮಾದಿತಃ ಸ್ವಯಂಭವ ಮನು ಮನುಸ್ಮೃತಿಯಲ್ಲಿ ಹೇಳಿದ್ದನ್ನು ನಿನಗೆ ಉಪದೇಶ ಮಾಡುತ್ತೇನೆ ಅಂತಾನೆ ಕೃಷ್ಣ ಪ್ರವಕ್ಷಾಮಿ ಮನು ಪ್ರೋಕ್ತ ಪೌರಾಣ ಶ್ರುತಿ ಸಂಹಿತ ನೋಡು ಕೆಲವು ಕೆಲವು ಮಾತುಗಳನ್ನು ಹೇಳ್ತೇನೆ ಕೇಳು ಅಗ್ನಿಚಿತ್ ಕಪಿಲಾ ಸತ್ರಿ ಮಹೋ ದಧಿ ದಷ್ಟ ಮಾತ್ರ ಪುನಂತ್ಯೇತೆ ತಸ್ಮತ್ ಪಶ್ಯೇ ಸದಾ ಅಗ್ನಿಹೋತ್ರಾದಿಗಳನ್ನು ಮಾಡತಕ್ಕಂತಹ ಪವಿತ್ರವಾದ ಅಗ್ನಿ ಯಾವ ಅಗ್ನಿಯಲ್ಲಿ ಅಗ್ನಿಹೋತ್ರಾದಿಗಳನ್ನು ಮಾಡುತ್ತಾರೆ ಅಂತಹ ಅಗ್ನಿಯ ದರ್ಶನವನ್ನು ಮಾಡಬೇಕು ನಮ್ಮ ಪಾಪಗಳ ಪರಿಹಾರವಾಗ್ತದೆ ಇನ್ನೇನು ಬೇಕಾಗಿಲ್ಲ ಪವಿತ್ರವಾದ ಅಗ್ನಿಯ ದರ್ಶನದಿಂದಲೇ ನಮ್ಮ ಪಾಪ ಪರಿಹಾರ ಕಪಿಲ ಗೋ ದರ್ಶನ ಮಾತ್ರದಿಂದ ಪಾಪಗಳ ಪರಿಹಾರ ಸತ್ರಿ ಯಜ್ಞಯಾಗಾದಿಗಳನ್ನು ಮಾಡತಕ್ಕಂತಹ ಒಬ್ಬ ಶ್ರೇಷ್ಠನಾದಂತಹ ಯಜಮಾನ ಅನೇಕ ಯಜ್ಞಗಳನ್ನು ಮಾಡಿದ್ದಾನೆ ಸತ್ರಗಳನ್ನು ಮಾಡಿದ್ದಾನೆ ಅಂತಹ ಶ್ರೇಷ್ಠನಾದ ವ್ಯಕ್ತಿ ಉತ್ತಮನಾದ ಧಾರ್ಮಿಕನಾದ ರಾಜ ಅಂತಹ ರಾಜನನ್ನು ನೋಡಿದರೆ ನಮಗೆ ಪಾವಿತ್ರ್ಯ ನೋಡಿ ರಾಜರ ಮಹತ್ವ ಎಷ್ಟಿದೆ ರಾಜರಾಜೇಶ್ವರ ಎಲ್ಲ ರಾಜರಿಗೆ ಈಶ್ವರನಾದ ಪರಮಾತ್ಮ ಅವರಲ್ಲಿ ಸನ್ನಿಹಿತನಾಗಿದ್ದು ಅವರಿಂದ ರಾಜ್ಯವನ್ನು ಆಳಸ್ತಾ ಇರ್ತಾನೆ ಧರ್ಮದಿಂದ ರಾಜ್ಯ ಆಳ್ತಾ ಇದ್ದರೆ ಅಂತಹ ರಾಜರ ದರ್ಶನದಿಂದ ಪುಣ್ಯ ಭಿಕ್ಷು ಯತಿಗಳು ಯತಿಗಳ ದರ್ಶನದಿಂದಲೇ ಪವಿತ್ರ ಆಗ್ತದೆ ಮನಸ್ಸು ಪಾಪಗಳ ಪರಿಹಾರವಾಗ್ತದೆ ಮಹೋದಧಿ ಸಮುದ್ರದ ದರ್ಶನದಿಂದ ಪಾಪಗಳ ಪರಿಹಾರ ಹೀಗೆ ಅಗ್ನಿ ಗೋ ಶ್ರೇಷ್ಠ ಯಜಮಾನ ಧಾರ್ಮಿಕ ರಾಜ ಶ್ರೇಷ್ಠರಾದ ಯತಿಗಳು ಹಾಗೂ ಸಮುದ್ರ ಇವುಗಳ ದರ್ಶನದಿಂದ ನಮ್ಮ ಪಾಪಗಳ ಪರಿಹಾರ ಆದರೆ ಭಗವಂತನ ಅನುಸಂಧಾನವನ್ನು ಎಲ್ಲ ಕಡೆಗೆ ಮಾಡಬೇಕು ಅಗ್ನಿಯಲ್ಲಿ ಅಗ್ನಿ ನಾಮಕನಾಗಿ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳುವವನಿದ್ದಾನೆ ಮತ್ತೆ ಮುಂದೆ ತಿಳಿತೀರಿ ನೀವು ಅಗ್ನಿ ಎಂಬ ಶಬ್ದಕ್ಕೆ ಸಾಕ್ಷಾತ್ ಪರಮಾತ್ಮ ಎಂಬ ಅರ್ಥವನ್ನೇ ಶ್ರೀಮದಾಚಾರ್ಯರು ಋಗ್ಭಾಷ್ಯದಲ್ಲಿ ತಿಳಿಸಿದ್ದಾರೆ ಆ ತರಹದ ಅರ್ಥಗಳನ್ನು ಮೂಲ ಮಹಾಭಾರತದಲ್ಲಿ ನಾವು ಕಾಣುತ್ತೇವೆ ಹೀಗಾಗಿ ಅಗ್ರಣಿ ಎಲ್ಲರಿಗೆ ಮುಖ್ಯ ನಾಯಕನಾದದ್ದರಿಂದ ಅಂಗನೇತೃತ್ವಾ ಅಂಗಭೂತವಾದ ಈ ಪ್ರಪಂಚಕ್ಕೆ ನೇತ ಆದದ್ದರಿಂದ ಪರಮಾತ್ಮನಿಗೆ ಅಗ್ನಿ ಅತ್ತಿ ಇತಿ ಅಗ್ನಿ ಎಲ್ಲವನ್ನು ಭಕ್ಷಣೆ ಮಾಡುತ್ತಾನೆ ಎನ್ನುವುದಕ್ಕೋಸ್ಕರ ಅಗ್ನಿ ಅಂತಹ ಅಗ್ನಿ ನಾಮಕನಾದ ಅಗ್ನಂತರ್ಗತನಾದ ಹರಣೀಪತಿ ಪರಶುರಾಮ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಅಗ್ನಿಯ ದರ್ಶನವನ್ನು ಮಾಡಬೇಕು ಅದರಂತೆ ಕಪಿಲಾ ಗೋವಿನಲ್ಲಿ ಮೊನ್ನೆ ಕೇಳಿದ್ದೀರಿ ಯಾವ್ಯಾವ ದೇವತೆಗಳಿರ್ತಾರೆ ಅಂತ ಗೋಸಾವಿತ್ರಿ ಸ್ತೋತ್ರ ಆ ಎಲ್ಲ ದೇವತೆಗಳ ಸನ್ನಿಧಾನ ಮುಖ್ಯವಾಗಿ ಪರಮಾತ್ಮನ ಗೋಪಾಲಕೃಷ್ಣನ ಸನ್ನಿಧಾನದಿಂದ ಕೂಡಿದ್ದು ಕಪಿಲಾಗೋ ಎಂಬ ಅನುಸಂಧಾನದಿಂದ ಗೋವಿನ ದರ್ಶನ ಮಾಡಬೇಕು ಅದರಂತೆ ಯಜ್ಞೆಯಾಗಾದಿಗಳನ್ನು ಮಾಡುವಂತಹ ವ್ಯಕ್ತಿಗಳಲ್ಲಿ ಅವನೇ ಪರಮಾತ್ಮನೇ ಯಾಗಾದಿಗಳಿಗೆ ಕರ್ತೃವಾಗಿ ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿದ ರೀತಿಯಲ್ಲಿ ಹವಿಸ್ಸಿನಲ್ಲಿಯೂ ಅಗ್ನಿಯಲ್ಲಿಯೂ ಪರಬ್ರಹ್ಮನೇ ಇದ್ದಾನೆ ಯಜಮಾನನಲ್ಲಿಯೂ ಅವನೇ ಇದ್ದು ಅವನೇ ಮಾಡಿಸ್ತಾನೆ ಅಂತನ್ನುವ ಚಿಂತನ ರಾಜರಲ್ಲಿ ರಾಜೇಶ್ವರ ರೂಪಿಯಾಗಿ ಪರಮಾತ್ಮ ಇದ್ದಾನೆ ಯತಿಗಳಲ್ಲಿ ಪರಮಾತ್ಮ ವಿಶೇಷವಾಗಿ ಬ್ರಹ್ಮಚರ್ಯವನ್ನು ನೀಡುವುದಕ್ಕೋಸ್ಕರ ಸನತ್ಕುಮಾರಾದಿ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಮಹೋದಧಿಯಲ್ಲಿ ಪ್ರತಿಯೊಂದು ಜಲದ ಕಣ ಕಣಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಆ ಮಹೋದಧಿಯ ವ್ಯಾಪ್ತಿ ಹೇಗೋ ಅಂತಹ ಅದ್ಭುತವಾದ ವ್ಯಾಪ್ತಿಯಿಂದ ಕೂಡಿದಂತಹವನಾಗಿದ್ದಾನೆ ಅದು ಸೀಮಿತ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರಹ ಜಯತಿ ಅಮಿತ ಸಜ್ಞಾನ ಸುಖ ಪಯೋನಿಧಿ ಇದು ಮಿತ ಈ ಸಮುದ್ರಕ್ಕೆ ಪರಿಮಿತಿ ಇದೆ ಪರಮಾತ್ಮ ಮಾತ್ರ ಅಪರಿಮಿತವಾದ ಜ್ಞಾನ ಶಕ್ತಿ ಸುಖಗಳಿಂದ ಕೂಡಿದವನು ಅಂತ ಆ ಭಗವಂತನ ಸ್ಮರಣೆಗೆ ಅದು ಉಪಯುಕ್ತವಾಗಬೇಕು ಈ ಮಹೋದಧಿಯಲ್ಲಿಯೂ ಕ್ಷಾರಬ್ಧಿ ಸಂಗತ ಮಹಾಜಲಪಾತ್ರ ವಾಡವಾಗ್ನಿಸ್ವರೂಪ ಪರಮಾಣುಗತ ಅಣುರೂಪ ಈ ಸಮುದ್ರದಲ್ಲಿ ನೀರು ಹೆಚ್ಚಾಗದಂತೆ ಆ ಬಂದ ಬಂದ ನೀರುಗಳನ್ನೆಲ್ಲ ತಾನು ಒಳಗೆ ಒಡವಾನಲ ರೂಪದೊಳಗೆ ಇದ್ದು ಪಾನವನ್ನು ಮಾಡ್ತಾನೆ ಪರಮಾತ್ಮ ಕರ್ಮನಿರ್ಣಯದಲ್ಲಿಯೂ ಕೂಡ ಶ್ರೀಮದ್ ಆಚಾರ್ಯರು ಈ ಮಾತನ್ನು ತಿಳಿಸ್ತಾರೆ ನೃಹರಿರ್ವಿಚಿಂತ್ಯ ಆ ಅದ್ಭುತವಾದ ಆ ಪರಮಾತ್ಮನ ವಡವಾನಲರು ಎಂಬ ರೂಪ ಅಗ್ನಿಯೇ ಅದೂ ಕೂಡ ಆ ವಡವಾಗ್ನಿಯ ರೂಪದಲ್ಲಿ ಸಮುದ್ರದೊಳಗಿದ್ದು ಸಮುದ್ರದ ನೀರನ್ನು ಹೆಚ್ಚಾಗದಂತೆ ಮೆಂಟೈನ್ ಮಾಡ್ತಾನೆ ಎಷ್ಟು ನದಿಗಳು ಸೇರಿದರೂ ಒಂದು ಅಳತೆಯಲ್ಲಿ ಇರುತ್ತೆ ಸಮುದ್ರ ಅಂತಹ ಆ ಭಗವಂತನನ್ನು ಸಮುದ್ರದಲ್ಲಿ ಚಿಂತನೆ ಮಾಡಬೇಕೇ ಹೊರತು ಏನೋ ಒಂದು ನೀರು ಓ ಏನು ಭಾಳ ಜೋರಾಗಿ ತೆರೆಗಳು ಬರ್ತಾಯಿವೆ ಅಂತ ಹೀಗೆ ನೋಡಿ ಬಂದರೆ ಪಾಪಗಳ ಪರಿಹಾರ ಆಗುವುದಿಲ್ಲ ಆ ಸಮುದ್ರದೊಳಗಿರುವ ಭಗವಂತನ ಚಿಂತನವನ್ನು ಮಾಡ ಆ ಸಮುದ್ರನೇ ಸಮುದ್ರವನ್ನು ಸೃಷ್ಟಿ ಮಾಡಿದವನೇ ದೇವರು ಅಂತ ಸ್ಮರಣೆ ಮಾಡಬೇಕು ಸಮುದ್ರ ಗಿರಯಶ್ಚ ಸ್ಮಾತ್ಸ್ಯಂದಂತೆ ಸಿಂಧವ ಸರ್ವರೂಪಾ ಆ ಸಮುದ್ರ ನದಿಗಳು ಪರ್ವತಗಳು ಎಲ್ಲವೂ ಭಗವಂತನ ಸೃಷ್ಟಿ ಖಂ ವಾಯುಮಗ್ನಿಂ ಸಲಿಲಂ ಮಹಿಂಚ ಸರಿತ್ ಸತ್ವಾಶೋದ್ರುಮಾದ ಹರಿ ಶರೀರಂ ಯತ್ಕಿಂಚ ಭೂತಂ ಶ್ರೀಮದ್ ಶ್ರೀಮದ್ಭಾಗವತದ ಏಕಾದಶ ಸ್ಕಂಧದಲ್ಲಿ ಹೇಳುವಂತಹ ಮಾತು ಇದೆಲ್ಲ ದೇವರ ಪ್ರತಿಮೆಗಳು ಅಂತ ಕಾಣಬೇಕಂತೆ ಆಕಾಶ ಸ ಪಂಚಮಹಾಭೂತಗಳು ಸಮುದ್ರ ಪರ್ವತಗಳು ವೃಕ್ಷಗಳು ಏನು ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎಂಬ ಚಿಂತನವನ್ನು ಮಾಡಬೇಕು ಅಂತ ಭಾಗವತದ ಏಕಾದಶ ಸ್ಕಂಧದಲ್ಲಿ ತಿಳಿಸಿಕೊಟ್ಟಿದ್ದಾರಲ್ಲ ಆ ಅನುಸಂಧಾನವನ್ನು ಇಲ್ಲಿ ಮಾಡಬೇಕು ಮಾತ್ರ ಪುನಂತ್ಯೇತೇ ತಸ್ಮಾತ್ ಪಶ್ಯೇತ ನಿತ್ಯಶಃ ಇನ್ನು ಗೋದಾನ ನೃಗರಾಜ ಅಂತ ಒಬ್ಬ ಇದ್ದ ಶ್ರೀಮದ್ಭಾಗವತದ ದಶಮಸ್ಕಂಧದಲ್ಲಿ ಬರುತ್ತದೆ ಆ ನೃಗರಾಜ ಒಬ್ಬ ಬ್ರಾಹ್ಮಣನಿಗೆ ಗೋದಾನವನ್ನು ಮಾಡುತ್ತಾನೆ ಬಹಳ ಗೋದಾನ ಮಾಡಿದ ಅವನು ಎಷ್ಟು ಗೋದಾನ ಮಾಡಿದ ಅಂತೂ ಲೆಕ್ಕ ಇಲ್ಲ ಅಷ್ಟು ಗೋದಾನವನ್ನು ಮಾಡುವಂತಹ ಮಹಾನುಭಾವ ನೃಗರಾಜ ಆ ನೃಗರಾಜ ಒಬ್ಬ ಬ್ರಾಹ್ಮಣನಿಗೆ ಗೋದಾನ ಮಾಡುತ್ತಾನೆ ಆ ಗೋ ತಪ್ಪಿಸಿಕೊಂಡು ಮತ್ತೆ ಗೋಶಾಲೆಗೆ ಬಂದು ಸೇರುತ್ತದೆ ಅದೇ ಗೋವನ್ನು ಇನ್ನೊಬ್ಬನಿಗೆ ದಾನ ಮಾಡಿದ ಅವರಿಬ್ಬರಲ್ಲಿ ಜಗಳ ಶುರುವಾಯಿತು ಯಾರಾದರೂ ಒಬ್ಬರು ತೆಗೆದುಕೊಳ್ಳಿಯಪ್ಪ ಇನ್ನೊಬ್ಬರಿಗೆ ಅದರ ಪರವಾಗಿ ಬದಲಾಗಿ ಹತ್ತು ನೂರು ಸಾವಿರ ಲಕ್ಷ ಗೋ ಬೇಕಂದ್ರೆ ಕೊಡ್ತೇನೆ ಎಂದ ಅದೇ ಬೇಕು ಅಂತ ಅವರು ಇಬ್ಬರೂ ಹಠ ಮಾಡಿಕೊಂಡು ಹೋದರು ಆಗ ಇವನಿಗೆ ಈ ರೀತಿಯ ಒಂದು ಬ್ರಾಹ್ಮಣರ ಅಸಮಾಧಾನಕ್ಕೆ ಕಾರಣ ಆದದ್ದರಿಂದ ಇಷ್ಟು ಗೋದಾನ ಮಾಡಿದ್ದಾನೆ ಕೇಳ್ತಾರೆ ಮೇಲೆ ಅವನಿಗೆ ಯಮದೇವರು ಏನಪ್ಪ ನೀನು ಬಹಳ ಪುಣ್ಯ ಮಾಡಿದ್ದೀ ಗೋದಾನ ಮಾಡಿದ್ದ ಪುಣ್ಯ ಭಾಳ ಇದೆ ಈ ಪಾಪವೂ ಒಂದಿದೆ ಪಾಪದ ಫಲವನ್ನು ಮೊದಲು ಅನುಭವಿಸ್ತೀಯ ಪುಣ್ಯದ ಫಲವನ್ನು ಮೊದಲು ಅನುಭವಿಸ್ತೀಯ ಅವನಂದ ಮುಂದೆ ನನಗೆ ಪಾಪದ ಫಲವನ್ನು ಅನುಭವಿಸಬೇಕಾಗಿದೆ ಅಂತ ನೆನೆಸಿಕೊಂಡ್ರೆ ಈಗ ಸುಖ ಆಗುವುದೇ ಇಲ್ಲ ಗೊತ್ತಾಯ್ತಾ ಒಂದು ಕಪಾಳಕ್ಕೆ ಹೊಡೆಯಬೇಕಾಗಿದೆ ತಮಗೆ ಠಾಹೋ ಮಹಾನುಭಾವರು ಬಂದಿದ್ದೀರಿ ಮೊದಲು ಪಂಚಭಕ್ಷ ಪರಮಾನ್ನಗಳ ಭೋಜನವನ್ನು ಮಾಡಿಸ್ಬೇಕು ಅಂತ ಸಂಕಲ್ಪ ಇದೆ ಯಾಕಂದರೆ ದೊಡ್ಡ ಜ್ಞಾನಿಗಳು ತಾವು ಮೊದಲು ಊಟನ ಅಥವಾ ಮೊದಲು ಕಪಾಳ ಮೋಕ್ಷನ ಅಂತ ಕೇಳಿದರೆ ಏನು ಹೇಳಬೇಕು ಊಟ ಮಾಡುವಾಗ ಎದ್ದ ತಕ್ಷಣ ನನಗೆ ಕಪಾಳಕ್ಕೆ ಹೊಡಿತಾರೆ ಅಂತ ಗೊತ್ತಿದ್ದರೆ ಅವನಿಗೆ ಊಟ ಹೋಗೋದೇ ಇಲ್ಲ ಅದಕ್ಕಂದ ಏನು ಹೊಡೆಯೋದು ಹೊಡೆದು ಬಿಡಿ ಮೊದಲು ಆಮೇಲೆ ನಿಶ್ಚಿಂತವಾಗಿ ಗಂಟೆ ಗಟ್ಟಲೆ ನಗ ಊಟ ಮಾಡ್ತೇನೆ ನಾನು ಅಂತ ಹಾಗೆ ಇವನಂದ ಮೊದಲು ಏನು ನೀವು ದುಃಖ ಕೊಡೋದಿದೆ ಕೊಟ್ಟುಬಿಡಿ ಅಂತ ಆಗ ಅವನು ಓತಿ ಕಾಟಾಗಿ ಬೀಳ್ತಾನೆ ಎಷ್ಟೋ ವರ್ಷಗಳವರೆಗೆ ಮುಂದೆ ಇದು ದ್ವಾಪರಯುಗದಲ್ಲಿ ಪುನಃ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಆದಾಗ ಭಾವಿಯಲ್ಲಿ ಬಿದ್ದಿರ್ತಾನೆ ಕೃಷ್ಣ ಪರಮಾತ್ಮನ ಸ್ಪರ್ಶದಿಂದ ಅವನ ಉದ್ಧಾರ ಆಗ್ತದೆ ಮತ್ತು ಸದ್ಗತಿಯನ್ನು ಹೊಂದುತ್ತಾನೆ ಎನ್ನುವ ಮಾತನ್ನು ಶ್ರೀಮದ್ಭಾಗವತದಲ್ಲಿ ದಶಮ ಸ್ಕಂಧದಲ್ಲಿ ಕೇಳುತ್ತೇವೆ ಅದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ಎಚ್ಚರ ಕೊಡ್ತಾ ಇದ್ದಾನೆ ಹೀಗೆ ಒಬ್ಬರಿಗೆ ಕೊಟ್ಟದ್ದನ್ನು ಮತ್ತೊಬ್ಬರಿಗೆ ಕೊಟ್ಟರೆ ಅಷ್ಟು ಪಾಪ ಬರ್ತದೆ ಅನೇಕ ಜನ ಇವತ್ತು ದಾನ ಕೊಡೋದು ಬಿಟ್ಟುಬಿಡಿ ಮಾರಾಟ ಮಾಡ್ತಾರೆ ಒಂದೇ ಸೈಟನ್ನು ಹತ್ತು ಜನರಿಗೆ ಮಾರಾಟ ಮಾಡ್ತಾರೆ ದುಡ್ಡು ಬರುತ್ತೆ ಆದರೆ ಆಮೇಲೆ ಗುಡ್ಡ ಬೀಳುತ್ತೆ ಮೈ ಮೇಲೆ ಹಾಂ ಪಾಪ ಬರ್ತದೆ ಅಂತ ಅರ್ಥ ಗೌರೇಕ ಸೈವದಾತವ್ಯ ನ ಬಹು ಯುಧಿಷ್ಠಿರ ಬಹಳ ಜನರಿಗೆ ಕೊಡಬಾರದು ಒಬ್ಬರಿಗೇನೇ ಕೊಡಬೇಕು ಸಾ ಗೌರು ವಿಕ್ರಯ ಮಾಪನ್ನ ದಹತ್ಯಾಸಪ್ತಮಂ ಕುಲಂ ಒಬ್ಬರ ಒಂದನ್ನೇ ಬಹಳ ಜನರಿಗೆ ಕೊಡೋದು ಕೊಟ್ಟದ್ದನ್ನೇ ಮಾರಾಟ ಮಾಡೋದು ಹೀಗೆಲ್ಲ ಮಾಡಿದರೆ ಮಹಾಪಾಪ ಬರ್ತದೆ ಏಳು ತಲೆಮಾರು ಅದರ ಪ್ರತಿಫಲವನ್ನು ಅನುಭವಿಸಬೇಕಾಗತ್ತೆ ಬಹು ನಾಂನ ಯಾವ್ಯಾವುದನ್ನು ಕೊಡಬಾರದು ಬಹು ನಾಂನ ಪ್ರದಾತವ್ಯ ಗೌಹು ವಸ್ತ್ರಂ ಶಯನಂ ಸ್ತ್ರೀಯ ಒಬ್ಬರಿಗೇ ಕನ್ಯಾದಾನ ಮಾಡೋದು ಒಂದೇ ಕನ್ಯೆಯನ್ನು ಹತ್ತು ಜನರಿಗೆ ದಾನ ಮಾಡೋದಲ್ಲ ಶಯನ ವಸ್ತ್ರ ಗೋ ಇತ್ಯಾದಿಗಳನ್ನು ಒಬ್ಬೊಬ್ಬರಿಗೇನೇ ಕೊಡಬೇಕು ತದ್ದಾನಂ ದಾತಾರಂ ನೋಪತಿಷ್ಠತಿ ಕೊಟ್ಟದ್ದನ್ನೇ ಮತ್ತೆ ಕೊಟ್ಟರೆ ಅವನಿಗೆ ಪುಣ್ಯ ಬರೋದಿಲ್ಲ ಪಾಪವೇ ಬರುತ್ತೆ ಇನ್ನು ಅನೇಕ ಜನ ದುಷ್ಟರಿರ್ತಾರೆ ಅಯೋಗ್ಯರು ಅಂತಹ ಅಯೋಗ್ಯರು ದುಷ್ಟರು ದುರುಪಯೋಗ ಮಾಡಿಕೊಳ್ಳುವಂತಹ ಜನರ ಹತ್ತಿರ ಸಂಪತ್ತು ಬೇಕಾದಷ್ಟಿರುತ್ತೆ ಆ ಸಂಪತ್ತನ್ನು ರಾಜರು ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡು ಸಜ್ಜನರಿಗೆ ಕೊಡ್ತಾರೆ ಅದನ್ನು ಜಪ್ತಿ ಮಾಡ್ತಾರೆ ವಶಪಡಿಸಿಕೊಳ್ತಾರೆ ವಶಪಡಿಸಿಕೊಂಡು ಇನ್ನೊಬ್ಬರಿಗೆ ಯೋಗ್ಯರಿಗೆ ಕೊಡ್ತಾರೆ ಅದರಿಂದ ಬಹಳ ಪುಣ್ಯ ರಾಜರಿಗೆ ಅಂದರೆ ದುರ್ಜನರ ಕೈಯಲ್ಲಿದ್ದರೆ ಆ ಸಂಪತ್ತು ಅವರು ದುಷ್ಟ ಕಾರ್ಯಗಳಿಗೆ ಉಪಯೋಗಿಸ್ತಾರೆ ಅವರು ಅನ್ಯಾಯದಿಂದ ಕಳ್ಳತನ ಮೋಸ ಲಂಚದಿಂದ ಗಳಿಸಿದ್ದು ಅದನ್ನು ವಶಪಡಿಸಿಕೊಂಡು ಸಜ್ಜನರಿಗೆ ಅದರ ವಿತರಣೆ ಮಾಡಿದರೆ ಆಕೆ ಅದರಿಂದ ಮಹಾಪುಣ್ಯ ಬರತ್ತು ಆಕ್ರಮ್ಯ ಬ್ರಾಹ್ಮಣೈರ್ಭುಕ್ತಂ ಅನಾರ್ಯಾಣಂಚ ವೇಶ್ಮನಿ ಗೋಭಿಶ್ಚ ಪುಣ್ಯಂ ತತ್ತೇಷಾಂ ರಾಜಸೂಯ ಅದ್ವಿಶಿಷ್ಯತೆ ರಾಜಸೂಯ ಯಾಗ ಮಾಡಿದ ಮಹಾಫಲ ಬರುತ್ತದೆ ಹಿಂದೆ ಕೇಳಿದ್ದೀರಿ ಸಾವಿರ ಅಶ್ವಮೇಧ ಯಾಗ ಮಾಡಿದ ಫಲ ಒಂದು ರಾಜಸೂಯ ಯಾಗಕ್ಕೆ ಅಂತ ಈ ರೀತಿ ಅನಾರ್ಯರು ಅರ್ಥಾತ್ ದುರ್ಜನರು ಉಪಭೋಗ ಮಾಡುವ ಸಂಪತ್ತನ್ನು ಆ ದೌರ್ಜನ್ಯದಿಂದ ಅವರು ಗಳಿಸಿದ್ದನ್ನು ಕಸದುಕೊಂಡು ಸಜ್ಜನರಿಗೆ ಅದರ ವಿತರಣೆ ಮಾಡಿದರೆ ಅಷ್ಟು ಫಲ ಇದೆ ಅಂತ ಈ ಶ್ಲೋಕಕ್ಕೆ ವಾದಿರಾಜ ಶ್ರೀಪಾದಂಗಳವರು ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನವನ್ನು ಮಾಡುತ್ತಾರೆ ಇನ್ನು ತಮ್ಮ ಪಾಡಿಗೆ ತಾವು ಸಜ್ಜನರು ಯಾರೋ ದಾನವನ್ನು ಕೊಡ್ತಾ ಇರ್ತಾರೆ ಅಂಥವರಿಗೆ ಕೊಡಬೇಡಿ ಅಂತ ಹೇಳಿದರೆ ಮಾತ್ರ ತಿರಿಯಗ್ಯೋನಿಯಲ್ಲಿ ಪ್ರಾಣಿ ಪಶು ಪಕ್ಷಿ ಆಗಿ ಪಶು ಪಕ್ಷಿ ನಾಯಿ ಹಂದಿ ನೂರಾರು ಜನ್ಮಗಳಲ್ಲಿ ಹುಟ್ಟುವಂತಹ ದೌರ್ಭಾಗ್ಯ ಬರುತ್ತೆ ಎಂದಿಗೂ ಇನ್ನೊಬ್ಬರಿಗೆ ಸತ್ಕಾರ್ಯ ಮಾಡುವವರಿಗೆ ವಿಘ್ನ ಮಾಡಬಾರದು ಬ್ರಾಹ್ಮಣಸ್ವಂಚದ್ದೈವಂ ದರಿದ್ರಸ್ಸೈವದ್ಧಂ ಗುರೋಶ್ಚಾಪಿ ಹೃತಂ ರಾಜನ್ ಸ್ವರ್ಗಸ್ಥಾನಪಿ ಪಾತಯೇತ್ ಬ್ರಾಹ್ಮಣರ ಸ್ವತ್ತು ದೇವತೆಗಳ ದೇವಸ್ಥಾನದ ಸ್ವತ್ತು ದರಿದ್ರರ ಹಣ ಕಷ್ಟದಲ್ಲಿದ್ದಂತಹ ಬಡಪಾಯಿಗಳ ಹಣ ಅಥವಾ ಗುರುಗಳ ಸಂಪತ್ತನ್ನು ಯಾರು ಅಪಹಾರ ಮಾಡ್ತಾರೋ ಅಂಥವರಿಗೆ ಎಂದಿಗೂ ಕೂಡ ಉತ್ತಮಗತಿ ಆಗೋದಿಲ್ಲ ಯಾವುದೋ ಒಂದು ಕರ್ಮದಿಂದ ಸದ್ಗತಿಯಾಗಿದ್ದರೂ ತಾತ್ಕಾಲಿಕವಾಗಿ ಸ್ವರ್ಗಕ್ಕೆ ಹೋಗಿದ್ದರೂ ಕೂಡ ಪುನಃ ಈ ಕರ್ಮವನ್ನು ನಿಮಿತ್ತ ಮಾಡಿಕೊಂಡು ಅವನಿಗೆ ಅಧಃಪತನವನ್ನು ಮಾಡಿಸ್ತಾರೆ ಯುಧಿಷ್ಠಿರ ಧರ್ಮವನ್ನು ಸಾರ ಹೇಳುವಂಥೀಯ ಅನುಶಾಸನ ಪರ್ವ ಸಂಪೂರ್ಣ ಶಾಂತಿ ಪರ್ವಗಳನ್ನು ಭೀಷ್ಮಾಚಾರ್ಯರ ದ್ವಾರ ನಾನೇ ಉಪದೇಶ ಮಾಡಿದ್ದೇನೆ ಅದನ್ನೆಲ್ಲ ನೆನಪು ಮಾಡಿಕೊ ಮತ್ತು ಧರ್ಮವನ್ನು ತಿಳಿಯಬೇಕು ಅಂತ ಅಪೇಕ್ಷೆ ಇದ್ದವರು ವೇದಗಳ ಅಧ್ಯಯನ ಮಾಡಬೇಕು ಧರ್ಮಂ ಜಿಜ್ಞಾಸಮಾನ ಪ್ರಮಾಣ ಪರಮಂ ಶ್ರುತಿ ವೇದಗಳಿಂದ ಧರ್ಮವನ್ನು ತಿಳಿದುಕೊಳ್ಳಬೇಕು ಧರ್ಮೇ ಪ್ರಮೀಯಮಾಣೇ ಹಿ ವೇದೇನ ಕರಮ ಕರ್ಣಾತ್ಮನ ಇತಿ ಕರ್ತವ್ಯತಾಭಾಗ ಮೀಮಾಂಸಾ ಪೂರಯಿಷ್ಯತಿ ಧರ್ಮವನ್ನು ತಿಳಿಯಬೇಕು ಅಂದರೆ ವೇದಗಳಿಂದ ತಿಳಿಯಬೇಕು ದ್ವಿತೀಯ ಧರ್ಮಶಾಸ್ತ್ರಾಣಿ ಆಮೇಲೆ ಆ ವೇದಗಳಿಗೆ ಅನುಸಾರಿಯಾಗಿ ಮಾಡಿದಂತಹ ಮನ್ವಾದಿಗಳು ರಚನೆ ಮಾಡಿದಂತಹ ಏನು ಧರ್ಮಶಾಸ್ತ್ರಗಳಿವೆ ಸ್ಮೃತಿ ಗ್ರಂಥಗಳಿವೆ ಅವುಗಳಿಂದ ನೀವು ಧರ್ಮವನ್ನು ತಿಳಿಯಬೇಕು ತೃತೀಯಂ ಲೋಕ ಸಂಗ್ರಹ ಮೂರನೆಯದಾಗಿ ಆ ವೇದಗಳನ್ನು ಹಾಗೂ ಸ್ಮೃತಿಗಳನ್ನು ಅಧ್ಯಯನ ಮಾಡಿದ ಲೋಕಗಳು ಲೋಕ ಅಂದರೆ ಜ್ಞಾನಿಗಳು ಅಂತ ಅರ್ಥ ಆಸೆ ಟೀಕಾಕೃತ್ಪಾದರು ಚತುರ್ಥಾಧ್ಯಾಯದ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡುವಾಗ ಲೋಕ ಲೋಕ ಅನ್ನುವ ಶಬ್ದಕ್ಕೆ ಜ್ಞಾನಿಗಳು ಅಂತ ಅರ್ಥ ಮಾಡಿದ್ದಾರೆ ಯಥಾಚ ಲೋಕರ ದರ್ಶನೆ ಅಂತಹ ಲೋಕರು ಯಾರು ಜ್ಞಾನಿಗಳು ಮಹಾನುಭಾವರು ಶಾಸ್ತ್ರಾಧ್ಯಯನ ಮಾಡಿದವರು ಅಂಥವರ ಒಂದು ಪರಂಪರೆ ಇದೆ ಸಂಪ್ರದಾಯ ಇದೆ ಅಲ್ಲ ಅದನ್ನೂ ಕೂಡ ಧರ್ಮದ ವಿಷಯದಲ್ಲಿ ಪ್ರಮಾಣ ಅಂತ ಇಟ್ಟುಕೊಳ್ಳಬಹುದು ಶ್ರುತಿ ಸ್ಮೃತಿ ಸದಾಚಾರ ಇವುಗಳನ್ನು ಪ್ರಮಾಣ ಅಂತ ನೀನು ತಿಳಿ ಈ ತರಹದ ಸಜ್ಜನರು ಅಧ್ಯಯನ ಸಂಪನ್ನರೆಲ್ಲ ಎಲ್ಲಿ ಸಿಗ್ತಾರೆ ಇಂಥವರೆಲ್ಲ ಅಂತಂದರೆ ಇದೇ ಭಾರತ ದೇಶದಲ್ಲಿದ್ದಾರೆ ಆ ಭಾರತ ದೇಶದಲ್ಲಿ ಯಾವ ಯಾವ ಭಾಗದಲ್ಲಿದ್ದಾರೆ ಅಂತ ಹೇಳ್ತಾರೆ ಆ ಸಮುದ್ರಾಚ್ಚಯತ್ ಪೂರ್ವಾದ್ ಆ ಸಮುದ್ರಾಚ್ಚ ಪಶ್ಚಿಮಾತ್ ಮಧ್ಯಂ ಆರ್ಯಾವರ್ತಂ ಪ್ರಚಕ್ಷತೆ ಪೂರ್ವ ಸಮುದ್ರ ಪೂರ್ವ ಹಾಗೂ ಪಶ್ಚಿಮ ಪೂರ್ವದ ಅವಧಿ ಪೂರ್ವ ಸಮುದ್ರ ಪಶ್ಚಿಮಕ್ಕೆ ಪಶ್ಚಿಮ ಸಮುದ್ರ ಉತ್ತರ ದಕ್ಷಿಣಗಳಿಗೆ ಹಿಮಾಲಯ ಹಾಗೂ ವಿಂಧ್ಯ ಪರ್ವತ ಹಿಮಾಲಯದಿಂದ ಆರಂಭ ಮಾಡಿ ವಿಂಧ್ಯ ಪರ್ವತದವರೆಗೆ ಈಚೆಗೆ ಪೂರ್ವಸಮುದ್ರ ಈಚೆಗೆ ಸಮುದ್ರ ಆ ಮಧ್ಯದೊಳಗಿರುವ ದೇಶಕ್ಕೆ ಆರ್ಯಾವರ್ತ ಅಂತ ಕರೀತಾರೆ ಎರಡನೇದಾಗಿ ಸರತ್ವ ಸರಸ್ವತಿ ದೃಷ್ವತ್ಯೋ ದೇವನದ್ಯೋರ್ಯದಂತರಂ ಸರಸ್ವತಿ ಹಾಗೂ ದೃಷ್ವತಿ ನದಿ ಇವುಗಳ ಮಧ್ಯ ತದ್ದೇವ ತದ್ದನರ್ಮಿ ದೇಶ ಬ್ರಹ್ಮಾವರ್ತ ಪ್ರಚಕ್ಷತೆ ಅದು ಬ್ರಹ್ಮಾವರ್ತ ಯಸ್ ಆಚಾರ್ಯಕ್ರಗ ವರ್ಣಾಂ ಸ ಅಂತರಂ ಸಚಾರ ಉಚ್ಯತೆ ಅದಾದ ಮೇಲೆ ಕುರುಕ್ಷೇತ್ರ ಆ ದೇಶದಲ್ಲಿ ಪರಂಪರೆಯಿಂದ ಏನು ಜ್ಞಾನಿಗಳು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ ಆ ವರ್ಣದವರು ಹಾಗೂ ವರ್ಣ ಸಾಂಕರ್ಯದಿಂದ ಹುಟ್ಟಿದವರು ಅವರೆಲ್ಲರೂ ಕೂಡ ಆ ಪರಂಪರೆಯನ್ನೇ ಅನುಸರಿಸಬೇಕು ಕುರುಕ್ಷೇತ್ರಂಚ ಮತ್ಸ್ಯಾಶ್ಚ ಪಾಂಚಾಲ ಶೂರಸೇನಯ ಏತೆ ಬ್ರಹ್ಮರ್ಷಿ ದೇಶಾಸ್ತು ಬ್ರಹ್ಮ ವರ್ತಾದನಂತರ ಇವುಗಳಿಗೆ ಬ್ರಹ್ಮರ್ಷಿ ದೇಶ ಅಂತ ಕರೀತಾರೆ ಕುರುಕ್ಷೇತ್ರ ಮತ್ಸ್ಯ ದೇಶ ಪಾಂಚಾಲ ದೇಶ ಶೂರಸೇನ ದೇಶ ಅಂತ ಒಟ್ಟು ಈ ಆರ್ಯಾವರ್ತ ಹಾಗೂ ಬ್ರಹ್ಮಾವರ್ತ ಬ್ರಹ್ಮಋಷಿ ದೇಶ ಅಂತೇನೆಲ್ಲ ಪರಿಗಣಿಸಲ್ಪಟ್ಟಿವೆ ಇಂತಹ ಶ್ರೇಷ್ಠವಾದಂತಹ ಈ ಭರತ ಭೂಮಿಯಲ್ಲಿ ಕರ್ಮಭೂಮಿಯಲ್ಲಿ ಏತದ್ದೇಶ ಪ್ರಸೂತ ಸಕಾಶಾದಗ್ರಜನ್ಮನಃ ಸ್ವಂಚಾರಿತ್ರ್ಯಂಚ ಸರ್ವ ಮಾನವಾ ಇಲ್ಲಿ ಹುಟ್ಟಿದಂತಹ ಶ್ರೇಷ್ಠರಾದ ಜ್ಞಾನಿಗಳಿಂದ ತಮ್ಮ ತಮ್ಮ ಚರಿತ್ರೆಯನ್ನು ಕರ್ತವ್ಯಕರ್ಮಗಳನ್ನು ಉಳಿದ ಎಲ್ಲ ವರ್ಣದವರೂ ಕೂಡ ತಿಳಿಯಬೇಕು ಅಗ್ರಜನ್ಮ ಅಂದರೆ ಬ್ರಾಹ್ಮಣ ಬ್ರಾಹ್ಮಣನ ಕರ್ತವ್ಯವೇ ತತ್ವಜ್ಞಾನವನ್ನು ಪ್ರಸಾರ ಮಾಡೋದು ಧರ್ಮವನ್ನು ತಿಳಿಸಿ ಹೇಳೋದು ಆ ತರಹದ ಧರ್ಮವನ್ನು ತಾನು ಅನುಷ್ಠಾನ ಮಾಡ್ತಾ ಇರಬೇಕು ತಾನು ಚೆನ್ನಾಗಿ ತಿಳಿದಿರಬೇಕು ಆಗ ಇನ್ನೊಬ್ಬರಿಗೆ ಉಪದೇಶ ಮಾಡಲಿಕ್ಕೆ ಬರುತ್ತೆ ಇದು ನಾವೆಲ್ಲರೂ ತಿಳಿಯಬೇಕಾದಂತಹ ನಮ್ಮ ಕರ್ತವ್ಯ ಅದನ್ನೇ ಶ್ರೀಮದಾಚಾರ್ಯರು ಮಹಾಭಾರತದ ಅತ್ಪ್ರಯ ನಿರ್ಣಯದಲ್ಲಿ ಹೇಳ್ತಾರೆ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವೂ ಏನಪ್ಪ ಬ್ರಾಹ್ಮಣನ ಕರ್ತವ್ಯ ಅಂದರೆ ಒಂದು ತಾನು ವೇದಾದಿ ಸತ್ಶಾಸ್ತ್ರಗಳ ಅಧ್ಯಯನ ಜಪ ಅನುಷ್ಠಾನಗಳನ್ನು ಮಾಡಬೇಕು ಇನ್ನೊಬ್ಬರಿಗೆ ತಾನು ತಿಳಿದ ತತ್ವಗಳನ್ನು ಉಪದೇಶ ಮಾಡಬೇಕು ಅದೇ ಅವನ ಕರ್ತವ್ಯ ಅದಕ್ಕಾಗಿಯೇ ಅವನು ಹುಟ್ಟೋದು ತನ್ನ ಕರ್ತವ್ಯವನ್ನು ಮರೆತು ಇನ್ನೇನೋ ಕೆಲಸವನ್ನು ಮಾಡ್ತಾ ಇದ್ದರೆ ಅವನನ್ನು ಹೇಗೆ ಬ್ರಾಹ್ಮಣ ಅಂತ ಗುರುತಿಸೋದು ಇದನ್ನು ಎಲ್ಲರೂ ಬಹಳ ನಾವು ಯಾರು ನಮ್ಮ ಜವಾಬ್ದಾರಿ ಏನು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಧರ್ಮ ಏನು ನಮ್ಮ ಶಾಸ್ತ್ರಗಳೇನು ಅಂತ ಇನ್ನೊಬ್ಬರಿಗೆ ಕೇಳಿ ತಿಳಿಯುವ ಸಂದರ್ಭ ಬಂದಿದೆ ಇವತ್ತು ಇದು ಶೋಚನೀಯ ಸ್ಥಿತಿ ಯಾರಿಗೆ ದೇವರು ಬುದ್ಧಿಯನ್ನು ಕಡಿಮೆ ಕೊಟ್ಟಿಲ್ಲ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳೋ ಹಾಗಿಲ್ಲ ಅದು ಸುಳ್ಳು ಮಾತು ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಶಾಸ್ತ್ರವನ್ನು ಓದಬೇಕು ತಿಳಿಯಬೇಕು ಅನ್ನುವ ಅಪೇಕ್ಷೆ ಇದ್ದಾಗ ಕೋಟಿ 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 ಜನ್ಮಗಳ ಪುಣ್ಯದ ಪರಿಪಾಕವಾಗಿ ನಾವು ಈ ಕರ್ಮಭೂಮಿಯಲ್ಲಿ ಭರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಈ ವೇದಾದಿಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಸದವಕಾಶ ಸಿಕ್ಕಿದೆ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅಂತನ್ನುವ ವಿವೇಕದಿಂದ ದೃಢವಾದ ಸಂಕಲ್ಪವನ್ನು ಮಾಡಿದರೆ ಸಮಯವೂ ಸಿಗುತ್ತೆ ಅವಕಾಶವೂ ಸಿಗತ್ತೆ ಅರ್ಥವೂ ಆಗುತ್ತೆ ಅನುಷ್ಠಾನದಲ್ಲಿಯೂ ಬರುತ್ತೆ ಜನ್ಮ ಸಾರ್ಥಕವಾಗತ್ತೆ ನೋಡೋಣ ಜನ್ಮಾಂತರದಲ್ಲಿ ಅಂತ ಮುಂದೂಡಬೇಡಿ ಬಹಳ ಅಂದರೆ ನಾಳೆ ಅಂತ ಹೇಳಿ ನಾಡದ್ದು ಅನ್ನಿ ಜನ್ಮಾಂತರ ಅಂತನಬೇಡಿ ಜನ್ಮಾಂತರ ಯಾರಿಗೆ ಗೊತ್ತು ಏನು ಬರುತ್ತೆ ಅಂತ ಏನೇನು ಪಾಪಗಳನ್ನು ಮಾಡಿದ್ದೇವೋ ಯಾರಿಗೆ ಗೊತ್ತು ಮಧ್ಯಂ ಪ್ರಾಗ್ ವಿಶಸನಾದಪಿ ಪ್ರತ್ಯಗೇವ ಪ್ರಯಾಗಾತ್ ಮಧ್ಯದೇಶ ಪ್ರಕೀರ್ತಿತಃ ವಿಂಧ್ಯ ಪರ್ವತದ ಮಧ್ಯಭಾಗ ಕುರುಕ್ಷೇತ್ರ ಪೂರ್ವಕ್ಕೆ ಕುರುಕ್ಷೇತ್ರದ ಪೂರ್ವಭಾಗ ಪ್ರಯಾಗದ ಪಶ್ಚಿಮ ಭಾಗಕ್ಕೆ ಇದ್ದಂಥದ್ದು ಮಧ್ಯದೇಶ ಅಂತ ಕರೆಯಲ್ಪಡತ್ತೆ ಕೃಷ್ಣಸಾರಸ್ತು ಚರತಿ ಮೃಗೋ ಯತ್ರ ಸ್ವಭಾವತಃ ಸಜ್ಞೇಯೋ ಯಾಜ್ಞಿಕೋ ದೇಶ ಅಮ್ಲೇ ದೇಶಸ್ತಃ ಪರಂ ಎಲ್ಲಿ ಸ್ವಾಭಾವಿಕವಾಗಿ ಕೃಷ್ಣಸಾರ ಮೃಗ ಇದು ಸಂಚಾರ ಮಾಡುತ್ತದೆ ಅದು ಪವಿತ್ರವಾದ ದೇಶ ಎಲ್ಲಿಯೋ ಅದನ್ನು ಎತ್ತಿ ತೆಗೆದುಕೊಂಡು ಹೋಗಿ ಇಟ್ಟರೆ ಅಲ್ಲ ಸಹಜವಾಗಿ ತಾವೇ ಕೃಷ್ಣಸಾರ ಮೃಗಗಳು ಎಲ್ಲಿ ಸಂಚಾರ ಮಾಡ್ತವೆ ಅದು ಪವಿತ್ರವಾದ ಯಾಜ್ಞಿಕ ದೇಶ ಯಜ್ಞಕ್ಕೆ ಉಪಯುಕ್ತವಾದ ದೇಶ ಇಲ್ಲದೇ ಇದ್ದರೆ ಅದು ಮ್ಲೇಚ್ಛ ದೇಶ ಅಂತ ತಿಳಿಸಿಕೊಡ್ತಾರೆ ತಾತ್ಪರ್ಯ ಈ ಮೇಲೆ ಹೇಳಿದ ದೇಶಗಳೆಲ್ಲ ಪವಿತ್ರವಾದ ದೇಶಗಳು ಅಂತ ತಾತ್ಪರ್ಯ ಏತಾನ್ ವಿಜ್ಞಾಯ ದೇಶಾಂಸ್ತು ಸಂಶ್ರಯೇರಂ ದ್ವಿಜಾತಯ ಇಂತಹ ಪವಿತ್ರ ದೇಶಗಳು ಯಾವುದು ಅನ್ನುವುದನ್ನು ನೋಡಿಕೊಂಡು ಶ್ರೀಮದ್ಭಾಗವತದಲ್ಲಿ ತಿಳಿಸಿದಂತೆ ಏಕಾದಶ ಸ್ಕಂಧದಲ್ಲಿ ತಾಮ್ರಪರ್ಣಿ ಕಾವೇರಿ ಇತ್ಯಾದಿ ನದಿಗಳಿರುವಂತಹ ಈ ದಕ್ಷಿಣ ಭಾಗದ ಪ್ರಾಂತಗಳು ಅತ್ಯಂತ ಪವಿತ್ರವಾದ ದೇಶಗಳು ಎಂಬುದಾಗಿ ಶ್ರೀಮದ್ಭಾಗವತದ ವರ್ಣ ವರ್ಣನೆ ಮಾಡುತ್ತೆ ಆದ್ದರಿಂದ ಅಂತಹ ಪವಿತ್ರವಾದ ದೇಶಗಳಲ್ಲಿ ವಾಸವನ್ನು ಮಾಡಿ ಸತ್ಕರ್ಮಗಳನ್ನು ಮಾಡಬೇಕು ಆಚಾರಃ ಪ್ರಥಮೋ ಧರ್ಮ ಹ್ಯಹಿಂಸ ಸತ್ಯಮೇವ ಚ ದಾನಂಚವ ಯಥಾಶಕ್ತಿನಿಯಮಶ್ಚಯ ಮೈಸ್ಸಃ ಸತ್ಯ ಅಹಿಂಸೆ ಸದಾಚಾರ ದಾನ ಹಾಗೂ ಯಮನಿಯಮಗಳು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಯಮನಿಯಮಗಳ ಅನುಷ್ಠಾನ ಮಾಡಲೇಬೇಕು ಅಂತ ಹೇಳುವಾಗ ಅನುಬಂಧಾಧಿಕರಣದಲ್ಲಿ ಮಹಾಭಾರತದ ವಾಕ್ಯವನ್ನೇ ಉದಾಹರಣೆ ಮಾಡ್ತಾರೆ ಚ ಸಂಸರ್ಗಾತ್ ಶಾಶ್ವತ ಸಚ ಮನಸಾ ಚಾನ್ಯದಾಕಾಂಕ್ಷಾತ್ ಪರನ್ನ ಪ್ರತಿಪದ್ಯತೆ ಎಂಬುದಾಗಿ ಯಮನಿಯಮಗಳ ಅನುಷ್ಠಾನ ಮಾಡಲೇಬೇಕು ಅಂತ ಇಲ್ಲಿ ಆ ಯಮ ನಿಯಮಗಳನ್ನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ದಾನಂಚ ಇವ ಯಥಾಶಕ್ತಿ ನಿಯಮಶ್ಚ ಯಮೈ ಸಹ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಪರಿಗ್ರಹ ತಪಸ್ಸು ಶೌಚ ಸ್ವಾಧ್ಯಾಯ ತುಷ್ಟಿ ಹರಿಪೂಜನ ಇತ್ಯಾದಿಗಳೆಲ್ಲ ಅವಶ್ಯವಾಗಿ ಮಾಡಲೇಬೇಕಾದದ್ದು ಅಂದರೇನೇ ಅಪರೋಕ್ಷ ಜ್ಞಾನವಾಗತ್ತೆ ಇಲ್ಲದಿದ್ದರೆ ಇಲ್ಲ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಅನೇಕ ಜನರಿಗೆ ಆಸ್ಥೆ ಶ್ರದ್ಧೆಗಳು ಕಡಿಮೆ ಇದೆ ಕೆಲವರು ನಾಸ್ತಿಕರು ಕೆಲವರು ಆಸ್ತಿಕರು ಆದರೆ ವಿಧಿವಿಧಾನಗಳಲ್ಲಿ ಹೆಚ್ಚು ಆಸಕ್ತಿ ಇಲ್ಲ ದೇವರು ಶ್ರದ್ಧೆ ಇದೆ ದಾನ ಧರ್ಮಾದಿಗಳನ್ನಷ್ಟು ಮಾಡುತ್ತಾರೆ ತಾವು ಹೆಚ್ಚು ಅನುಷ್ಠಾನ ಮಾಡೋದಿಲ್ಲ ಕೆಲವರಿಗೆ ಅನುಷ್ಠಾನದಲ್ಲಿ ಆಸಕ್ತಿ ಇದೆ ಆದರೆ ಸತ್ಯ ಅಸ್ಥೇಯ ಅಹಿಂಸಾ ಬ್ರಹ್ಮಚರ್ಯ ಇವುಗಳ ಬಗ್ಗೆ ಆಸ್ಥೆ ಇಲ್ಲ ಎಲ್ಲ ಗುಣಗಳು ಇದ್ದರೆ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನವಾಗುವುದಕ್ಕೆ ಸಾಧ್ಯ ಇದೆ ಇಲ್ಲದೆ ಇದ್ದರೆ ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರರಾಗೋದಿಲ್ಲ ತನ್ನ ಸ್ವರೂಪದ ದರ್ಶನವನ್ನು ದೇವರು ಮಾಡಿಸಿಕೊಡೋದಿಲ್ಲ ಮೋಕ್ಷ ಸಿಗೋದಿಲ್ಲ ನನಗಿದು ಸೇರತ್ತೆ ಅಂತ ನಾನು ಮಾಡಿದರಲ್ಲ ನಾವಿರೋದ ದೇವರ ಮನೆಯಲ್ಲಿ ಈಶಾವಾಸ್ಯಮಿಧ ಸರ್ವಂ ಹಾಂ ದೇವರ ರಾಜ್ಯದೊಳಗಿದ್ದು ದೇವರಿಗೇನು ಸೇರತ್ತೆ ಅದನ್ನು ಮಾಡಬೇಕೇ ಹೊರತು ನನಗೆ ಅದೆಲ್ಲ ಅಷ್ಟಿರಲ್ಲಪ್ಪ ಇದಷ್ಟೇ ಮಾಡ್ತೇನೆ ನೀನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀಯ ಅವರು ಸಂಬಳ ಕೊಡಬೇಕಾದ್ರೆ ಅವರು ಹೇಳಿದ ಕೆಲಸ ಮಾಡಬೇಕೇ ಹೊರತು ನೀನು ಏನೇನೋ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಮನೆಯಲ್ಲಿ ಒಂದು ಮೀಟಿಂಗ್ ಮಾಡೋದು ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ ನಿಮಗನಿಸಿದ್ದೇನೇನೋ ಪ್ರೋಗ್ರಾಮ್ಗಳನ್ನು ನೀವು ಹಾಕಿ ಯಾರದೋ ಮುಂದೆ ಇಟ್ಟು ಇದು ನನಗೆ ಸಂಬಳ ಕೊಡಿ ಅಂದರೆ ಯಾರ್ಯಾರು ಕೊಡ್ತಾರೆ ಅವ್ರಿಗೆ ಬೇಕಾದದ್ದನ್ನು ಮಾಡಬೇಕಾ ನಮಗೆ ಬೇಕಾದದ್ದನ್ನು ಮಾಡಬೇಕಾ ವೈದಿಕೈ ಕರ್ಮಭಿ ಪುಣ್ಯೈಹಿ ನಿಷೇಕಾದಿ ಬಿರ್ಜ ನಿ ಕಾರ್ಯ ಶರೀರ ಸಂಸ್ಕಾರ ಪಾವನ ಪ್ರೇತ್ಯಚೇಹ ಚ ಎಲ್ಲ ಸಂಸ್ಕಾರಗಳು ಸರಿಯಾಗಿ ಆಗಬೇಕು ಮಕ್ಕಳಿಗೆ ಗರ್ಭಾಧಾನವನ್ನು ಆರಂಭ ಮಾಡಿಕೊಂಡು ಎಲ್ಲ ಸಂಸ್ಕಾರಗಳನ್ನು ಸಕ್ರಮವಾಗಿ ಮಾಡಬೇಕು ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಚೌಲ ಉಪನಯನ ಏನೇನು ಸಂಸ್ಕಾರಗಳನ್ನು ಹೇಳಿದ್ದಾರೆ ವಿವಾಹಾದಿ ಸಂಸ್ಕಾರಗಳು ಎಲ್ಲ ಸಂಸ್ಕಾರಗಳು ಸರಿಯಾಗಿ ಮಂತ್ರಪಠನ ಮಂತ್ರಾರ್ಥಾನುಸಂಧಾನ ಸಕಾಲಕ್ಕೆ ಆಗಬೇಕು ಪೂರ್ವಕವಾಗಿ ಆಗಬೇಕು ಉತ್ತಮರಾದ ಆಚಾರ್ಯರಿಂದ ಪುರೋಹಿತರಿಂದ ಆಗಬೇಕು ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನಪೂರ್ವಕವಾಗಿ ಮಾಡಬೇಕು ಅಂದರೇನೇ ದೇಹಕ್ಕೆ ಶುದ್ಧಿ ಮನಸ್ಸಿನ ಶುದ್ಧಿ ಆತ್ಮನಿಗೊಂದು ಪ್ರಗತಿ ಇಲ್ಲದಿದ್ದರೆ ಸಾಧ್ಯ ಇಲ್ಲ ಗರ್ಭಹೋಮೈ ಜಾತಕರ್ಮ ನಾಮ ಚೌಲೋಪನಾಯನೈ ವಿವಾಹ ವಿವಾಹಸ್ನಾತಕವ್ರತೈ ಇಷ್ಟೆಲ್ಲ ಆದರೇನೆ ಈ ಶರೀರಬ್ರಾಹ್ಮೀತನು ಅಂತ ಅನಿಸಿಕೊಳ್ಳುತ್ತಂತೆ ಮಹಾಯಜ್ಞ ಯಜ್ಞೈ ಯಜ್ಞೈ ಬ್ರಾಹ್ಮೀಯಂ ಕ್ರಿಯತೆ ತನು ಈ ಶರೀರಬ್ರಾಹ್ಮೀತನು ಇದು ಕೇವಲ ಅಪವಿತ್ರವಾದ ಶರೀರ ಅಂತ ಅನಿಸಬಾರದು ಇದು ಬ್ರಾಹ್ಮೀತನು ಪರಬ್ರಹ್ಮನಿಗೆ ಅತ್ಯಂತ ಪ್ರಿಯವಾದ ಆ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಅಂತನಿಸಿಕೊಳ್ಳಬೇಕು ಅಂತಾದರೆ ಈ ಎಲ್ಲ ಸಂಸ್ಕಾರಗಳಾಗಬೇಕು ಉತ್ತಮ ಬುದ್ಧಿವಂತನಾಗ್ತಾನೆ ಈ ಎಲ್ಲ ಹಿಂದೆ ಹೇಳಿದ ಶ್ರಮದಮಾದಿ ಸಂಪತ್ತು ಅಹಿಂಸಾದಿ ಗುಣಗಳು ಸ್ವಾಭಾವಿಕವಾಗಿ ಸುಲಭವಾಗಿ ಅವನಲ್ಲಿ ಬರುವುದಕ್ಕೆ ಸಾಧ್ಯ ಇದೆ ಭೂಮಿಯನ್ನು ಹದ ಮಾಡಿ ಬೀಜ ಬಿತ್ತಿದರೆ ಅಲ್ಲಿ ಬೆಳೆ ಬೆಳೆ ಬೆಳೆಯುವುದಕ್ಕೆ ಸಾಧ್ಯ ಮೊಳಕೆ ಬರುವುದಕ್ಕೆ ಸಾಧ್ಯ ಗಟ್ಟಿಯಾದಂತಹ ಭೂಮಿ ಹದ ಮಾಡಿಲ್ಲ ಅಲ್ಲಿ ಬೀಜವನ್ನು ಬಿತ್ತಿದರೆ ಹೇಗೆ ಬೆಳೆಯುವುದಕ್ಕೆ ಸಾಧ್ಯವೋ ಒಣಗಿ ಹೋಗುತ್ತೆ ಬೀಜ ಅಷ್ಟೆ ಬಿಸಿಲಿಗೆ ಹಾಗಾದರೆ ಭೂಮಿಯನ್ನು ನೇಗಲಿನಿಂದ ಚೆನ್ನಾಗಿ ಹದ ಮಾಡಿ ಅಂತಹ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದರೆ ಹೇಗೆ ಅಲ್ಲಿ ವಿಶೇಷವಾಗಿ ಬೆಳೆ ಬರುವುದಕ್ಕೆ ಸಾಧ್ಯವೋ ಈ ಶರೀರ ಒಂದು ಕ್ಷೇತ್ರ ಈ ಶರೀರವೆಂಬ ಹೊಲದಲ್ಲಿ ಕ್ಷೇತ್ರದಲ್ಲಿ ನಾನಾ ವಿಧವಾದಂತಹ ಗುಣಗಳ ಬೆಳೆಯನ್ನು ಬೆಳೆಯಬೇಕಾಗಿದೆ ಶಾಸ್ತ್ರ ಸಾಕಷ್ಟು ಬೀಜವನ್ನು ಬಿತ್ತಬಹುದು ಆದರೆ ಈ ಎಲ್ಲ ಸಂಸ್ಕಾರಗಳೆಂಬ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಹದ ಮಾಡದಿದ್ದರೆ ಈ ಶರೀರಕ್ಕೆ ಯಾವ ಸದ್ಗುಣಗಳು ಇಲ್ಲಿ ಬೆಳೆಯುವುದಿಲ್ಲ ಅಲ್ಪ ಸ್ವಲ್ಪ ಏನೋ ಬೆಳೆದಾಗ ಆಗಬಹುದು ಏನು ಬರಬೇಕೋ ಆ ಬೆಳೆ ಬರೋದಿಲ್ಲ ಬರೀ ಕಳೆ ಬರುತ್ತೆ ಬೆಳೆ ಬರಲ್ಲ ಅದಕ್ಕೋಸ್ಕರವಾಗಿ ಚೆನ್ನಾಗಿ ಉಳಬೇಕು ಅಂದರೆ ನಾವು ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಧರ್ಮಾರ್ಥೋ ಎದಿನ ದಿನ ಸ್ಯಾ ಚೆನ್ನಾಗಿ ಧರ್ಮವನ್ನು ಮಾಡೋದಿಲ್ಲ ನ್ಯಾಯದಿಂದ ಧನವನ್ನು ಸಂಪಾದನೆ ಮಾಡೋದಿಲ್ಲ ಗುರುಶುಶ್ರೂಷೆಯನ್ನು ಮಾಡೋದಿಲ್ಲ ಅಂಥವರಿಗೆ ವಿದ್ಯೆಯನ್ನು ಉಪದೇಶ ಮಾಡಲೇಬೇಡಿ ಅವರು ಜನ್ಮವಂತರಾದರೆ ಸದಾಚಾರಿಗಳಾಗಿದ್ದರೆ ಮಾತ್ರ ಅವರಿಗೆ ವಿದ್ಯೋಪದೇಶ ಮಾಡಿ ಇಲ್ಲದಿದ್ದರೆ ಮಾಡಬೇಡಿ ಮಾಡಿದರೂ ವ್ಯರ್ಥ ಅದು ಬಂಜರು ಭೂಮಿಯಲ್ಲಿ ಬೀಜ ಬಿತ್ತಿದ ಹಾಗೆ ನಿಮ್ಮ ಸಮಯ ವ್ಯರ್ಥ ಮಾಡ್ತೀರಿ ಅದರಿಂದ ಅವನಿಗೆ ಬ್ರಹ್ಮಜ್ಞಾನ ಆಗುವುದಿಲ್ಲ ಮತ್ತಷ್ಟು ಅಹಂಕಾರದಿಂದ ಪಾಪಗಳನ್ನೇ ಮಾಡ್ತಾನವನು ಆದ್ದರಿಂದ ಸಜ್ಜನರಿಗೇನೇ ಜ್ಞಾನೋಪದೇಶವನ್ನು ಮಾಡಬೇಕು ಧರ್ಮಾದಿಗಳನ್ನು ಅನುಷ್ಠಾನ ಮಾಡುವವರಿಗೆ ಜ್ಞಾನೋಪದೇಶವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹರೈ ನಮಃ ಶ್ರೀಕೃಷ್ಣಾರ್ಪಣಮಸ್ತು